ಹಗಲಿರುಳು ಸಕ್ರಿಯ ದೇಶ ಸೇವೆ ಮಾಡಿ ತಮ್ಮ ಸ್ವಗ್ರಾಮಕ್ಕೆ ಮರಳಿದ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಗುಡಸ್ ಗ್ರಾಮದ ಇಬ್ಬರು ವೀರ ಯೋಧರನ್ನು ಅದ್ದೂರಿಯಾಗಿ ಸ್ವಾಗತಿಸಿ ಸನ್ಮಾನಿಸಲಾಯಿತು. ಗುಡಸ್ ಗ್ರಾಮದ ಬಸವೇಶ್ವರ ದೇವಸ್ಥಾನದ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ದೇಶ ಸೇವೆ ಮಾಡಿ ನಿವೃತ್ತಿ ಹೊಂದಿ ಸ್ವಗ್ರಾಮಕ್ಕೆ ಮರಳಿದ ಪರಗೌಡ ನೆರ್ಲಿ ಹಾಗೂ ರಾಜು ದೇಸಾಯಿ ಅವರನ್ನು ಆತ್ಮೀಯವಾಗಿ ಸತ್ಕರಿಸಿ ಸನ್ಮಾನಿಸಲಾಯಿತು. ಸನ್ಮಾನ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಚುಕ್ಕೋಡಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಡಾಕ್ಟರ್ ರಾಜೇಶ್ ನೆರ್ಲಿ ಮಾತನಾಡಿ, ನಮ್ಮ ತಾಲೂಕಿನ ಗುಡಸ್ ಗ್ರಾಮದಿಂದ 60ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ದೇಶ ಸೇವೆಯಲ್ಲಿ ನಿರತರಾಗಿದ್ದಾರೆ. ಉತ್ತಮ ಕಾರ್ಯನಿರ್ವಹಿಸಿ ನಿವೃತ್ತಿ ಹೊಂದುತ್ತಿದ್ದಾರೆ. ನಮ್ಮ ಗ್ರಾಮ ಈ ಮಹಾನ್ ಯೋಧರಿಗೆ ಜನ್ಮ ನೀಡಿದ್ದು ತುಂಬಾ ಆನಂದ ತಂದಿದೆ ಎಂದರು. ಇವತ್ತಿನ ದಿನ ನಮ್ಮ ಗ್ರಾಮಕ್ಕೆ ಗುಡಸ್ ಗ್ರಾಮಕ್ಕೆ ಒಂದು ಹೆಮ್ಮೆಯ ಸಂಗತಿ. ಯಾಕಂದ್ರೆ ನಮ್ಮ ಇಬ್ಬರು ಜವಾನರು, ಇಬ್ಬರು ಯುವಕರು 17 ವರ್ಷ ಕಾಲ ತಮ್ಮ ಮನೆ ಊರ ಬಿಟ್ಟು ಒಂದು ನಮ್ಮ ಭಾರತದ ಡಿಫೆನ್ಸ್ನಲ್ಲಿ ಆರ್ಮಿಯಲ್ಲಿ ಕೆಲಸ ಮಾಡಿ 17 ವರ್ಷ ಮುಗಿಸಿ ಊರು ಬಿಟ್ಟು ಇವತ್ತು ನಿವೃತ್ತಿ ತಗೊಂಡ ಇವತ್ತು ಬಂದಿದ್ದಾರೆ. ಒಬ್ಬರು ಪರಗೋಡ ನೇರ್ಲಿ, ಮತ್ತೊಬ್ಬರು ರಾಜು ದೇಸಾಯಿ. ಈ ಇವರಿಬ್ಬರಿಗೂ ನಾವು ವಿಶೇಷ ಒಂದು ಸತ್ಕಾರ ಸನ್ಮಾನ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇವರಿಂದ ನಮ್ಮ ಊರಿಗೆ, ಊರಿನ ಜನರಿಗೆಲ್ಲ, ಯುವಕರಿಗೆ ಒಂದು ಪ್ರೇರಣೆ ಆಗಬೇಕು. ಎಲ್ಲರೂ ಸೈನ್ಯ ಇದು ಒಂದು ನಾವು ಪ್ರೊಫೆಷನ್ ಅಂತ ಹೇಳಿ, ನಾವು ಇದರಲ್ಲಿ ಕೆಲಸ ಮಾಡಲಿಕ್ಕೆ ಅಂತೇಳಿ ನಾವು ಇಚ್ಛೆ ತೋರಿಸಿ ಇದರಲ್ಲಿ ಸೇರ್ಪಡೆ ಆಗಬೇಕಂಥೇಳಿ ಎಲ್ಲರಿಗೂ ವಿನಂತಿಸುತ್ತೀನಿ. ಅದೇ ರೀತಿ ನಿವೃತ್ತಿ ಬಂದವರಿಗೆ ಮತ್ತು ನಮ್ಮ ಈ ಹುಕ್ಕೇರಿ ತಾಲೂಕ ಮಾಜಿ ಸೈನಿಕರ ಸಂಘ ಇವರಿಗೂ ಕೂಡ ಇವರ ಮಾರ್ಗದರ್ಶನದಲ್ಲಿ ಅನೇಕ ಜನ ಯುವಕರಿಗೆ ಸೇನೆ ಬಗ್ಗೆ, ಆರ್ಮಿ ಇರ್ಬೋದು, ನೇವಿ ಇರ್ಬೋದು, ಅಥವಾ ಏರ್ಫೋರ್ಸ್ ಇರ್ಬೋದು, ಇದ್ರ ಬಗ್ಗೆ ತಿಳಿ ಹೇಳಿ ನಮ್ಮ ಯುವಕರಿಗೆ ಒಂದು ಮಾರ್ಗದರ್ಶನ ಮಾಡಿ ಹೆಚ್ಚಿನ ಹೆಚ್ಚು ಜನ ಇದರಲ್ಲಿ ಒಂದು ಭರ್ತಿ ಆಗಬೇಕು ಅಂಥೇಳಿ ನನ್ನ ಒಂದೆರಡು ಮಾತು ಇಚ್ಛೆ. ನಂತರ ಸತ್ಕಾರ ಸ್ವೀಕರಿಸಿ ವೀರ ಯೋಧರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಇಲ್ಲಿ ನಾನು ಪೆನ್ಷನ್ ಬಂದ ಬಳಿಕ ಇಲ್ಲಿ ಯಂಗ್ ಹುಡುಗರು ಏನಿದ್ದಾರಲ್ಲ ಅವರಿಗೆಲ್ಲ ಮುಂಜಾನೆ 6 ಗಂಟೆಯಿಂದ 7 ಗಂಟೆವರೆಗೆ ಫಿಸಿಕಲ್ ಟ್ರೈನಿಂಗು, ಅವ್ರಿಗೇನೇನು ಪ್ರೋತ್ಸಾಹ ಬೇಕು, ನನ್ನಿಂದ ಎಷ್ಟು ಸಹಾಯ ಆಗುತ್ತೆ ಅಷ್ಟು ಸಹಾಯ ನಾನು ಮಾಡುತ್ತೇನೆ. ಈ ಸಂದರ್ಭದಲ್ಲಿ ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಮಹಾದೇವ್, ಯೋಧರುಗಳಾದ ಯರಗೌಡ ನೆರಲಿ, ಯರಗೌಡ ಅಮ್ಮನಗಿ, ಪರಶುರಾಮ್ ದೊಡ್ಡನವರ್, ಈರಪ್ಪ ನೆರಲಿ, ಕೆಂಪಣ್ಣ ದೇವೃಷಿ, ಸುಧಾಕರ್ ದೇಸಾಯಿ, ದುರ್ದುಂಡಿ ನರಸನ್ನವರ್, ವಿಕಾಸ್ ಕೋಪರ್ಡೆ, ಸಂತೋಷ್ ನೆರಲಿ, ಹನುಮಂತ್ ಗೌಡರ್, ವಿನಾಯಕ್ ಬಡಿಗೇರ್ ಸೇರಿದಂತೆ ಹುಕ್ಕೇರಿ ತಾಲೂಕಿನ ಮಾಜಿ ಹಾಗೂ ಹಾಲಿ ಸೈನಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.